ಓಕೆ, ಇನ್ನು ಭ್ರಷ್ಟ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಲ್ಲೊಬ್ಬ ಶಾಸಕರು. ಕುಡಿತಿನಿ ಪಟ್ಟಣದಲ್ಲಿ ಶಾಸಕ ತುಕಾರಾಮ್ಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದ ಕುಡಿತಿನಿ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕುಡಿತಿನಿ ಪಟ್ಟಣದಲ್ಲಿ ಶಾಸಕ ತುಕಾರಾಮ್ ಅವರಿಗೆ ಇಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದ ಕುಡಿತಿನಿ ಪಟ್ಟಣ, ಅಲ್ಲಿ ಒಂದಿಷ್ಟು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಅಭಿವೃದ್ಧಿ ವಿಚಾರಕ್ಕಾಗಿ ಶಾಸಕ ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆದಿದೆ. ಚುನಾವಣೆ ಬಂದಾಗ ಮತ ಕೇಳಕ್ಕೆ ಬರ್ತೀರಾ? ಹಾಂ, ಎಲ್ಲರೂ ಮಾಡದೆ ಅದನ್ನು ಅನ್ನೋದು ಕೂಡ ಇದು ಅಲಿಖಿತ ನಿಯಮ ಅನ್ನೋ ಥರದಲ್ಲಾಗಿದೆ. ನಿಮ್ಗೆ ನಾಚಿಕೆ ಆಗಲ್ವಾ ಅಂಥೇಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಇಂತಹ ಪ್ರಜ್ಞಾವಂತಿಕೆ ಕೆಲಸ ಆಗಬೇಕಾಗಿದೆ. ಶಾಸಕರ ಲಂಚಾವತಾರವನ್ನು ಬಟಾಬಯಲ್ ಮಾಡಿತ್ತು ನಿಮ್ಮ ಪವರ್ ಟಿವಿ. ಪವರ್ ಬೇಟೆಯ ಮೂಲಕ ಭ್ರಷ್ಟರ ಕೋಟೆಯಲ್ಲಿ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇದೀಗ ಮತದಾರರಿಂದಲೇ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗ್ತಾ ಇದೆ. ಇದೇ ಕೆಲಸ ಆಗಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂದರೆ ಪ್ರಜೆಗಳಿಗೆ ಅಷ್ಟು ಹಕ್ಕಿದೆ, ಆ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ಎಸ್, ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಯಾವ ರೀತಿ ಇಲ್ಲಿ ವಾಗ್ವಾದ ನಡೆದಿದೆ, ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಶಾಸಕ ತುಕಾರಾಮ್ ಅವರನ್ನು ಯಾವ ರೀತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ಬೋದು. ಓಕೆ, ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ವೀರೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ವೀರೇಶ್, ವೆರಿ ಗುಡ್ ಮಾರ್ನಿಂಗ್. ನಿಜ, ಇಂಥದ್ದೇ ಕೆಲಸ ಆಗಬೇಕಾಗಿದೆ. ಪ್ರಜ್ಞಾವಂತಿಕೆ ಮೆರಿಬೇಕಾಗಿದೆ. ನಮ್ಮ ಪ್ರಜೆಗಳೇ ಪ್ರಭುಗಳಾಗಬೇಕಾಗಿದೆ. ಈಗ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡ್ರಲ್ಲ ಗ್ರಾಮಸ್ಥರು, ಆಗ ಶಾಸಕರಿಂದ ಬಂದಂಥ ಉತ್ತರ ಏನು? ಗುಡ್ ಮಾರ್ನಿಂಗ್ ರಾಘವ ಸೂರ್ಯರೇ. ಎಸ್ ಎಸ್, ಗೋ ಹೆಡ್ ವೀರೇಶ್. ಗುಡ್ ಮಾರ್ನಿಂಗ್ ರಾಘವ ಸೂರ್ಯರೇ. ನಿನ್ನೆ ಪಟ್ಟಣ ಪಂಚಾಯಿತಿ ಕುಡಿತಿನಿಗೆ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ತುಕಾರಾಮ್ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ, ಕೇವಲ ಈ ಚುನಾವಣೆ ಸಂದರ್ಭದಲ್ಲಿ ನೀವು ಭೇಟಿ ನೀಡುತ್ತಿದ್ದೀರಿ ಉದ್ದೇಶ ಮತ ಕೇಳುವ ಒಂದು ಕಾರ್ಯಕ್ಕಾಗಿ, ಆದರೆ ಅಭಿವೃದ್ಧಿ ನೋಡಿದರೆ ಯಾವ ಕಡೆ ನೋಡಿದರೂ ಸಹ ಅಭಿವೃದ್ಧಿ ಎನ್ನುವುದು ದೊಡ್ಡ ಶೂನ್ಯವಾಗಿ ಪರಿಣಮಿಸಿದೆ. ಇಂತಹ ಸಮಯದಲ್ಲಿ ಇಲ್ಲಿ ಸ್ಥಳೀಯವಾಗಿ ಫ್ಯಾಕ್ಟರಿಗಳಿಂದ ಬರತಕ್ಕಂತಹ ಧೂಳು ಮತ್ತು ಇತರ ಒಂದು ಕಲ್ಮಶದಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಈ ಕುರಿತು ಹಲವು ದಿನಗಳಿಂದ ಹೋರಾಟ ಮಾಡಿದರೂ ಸಹ ಯಾವುದೇ ಸ್ಥಳೀಯ ಶಾಸಕರಾದಂತಹ ನೀವು ಪ್ರತಿಕ್ರಿಯೆ ನೀಡಿಲ್ಲ. ಜೊತೆಗೆ ಅದೇ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಶಾಸಕ ತುಕಾರಾಮ್ ಅವರು ಏನಾದ್ರೂ ರಿಯಾಕ್ಟ್ ಮಾಡಕ್ ಸಾಧ್ಯ ಆಯ್ತಾ? ಅವ್ರಿಗೆ ಮುಖ ಇತ್ತಾ ಮಾತನಾಡಕ್ಕೆ ಗ್ರಾಮಸ್ಥರ ಎದುರು? ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ಮುಖಾಮುಖಿಯಾಗಿ ಒಬ್ಬರನ್ನೊಬ್ಬರು ತೆಗಳುವಂತಹ ಸಂದರ್ಭದಲ್ಲಿ ಇವರು ಯಾವ ಕಡೆ ಮಾತಾಡುವಂತಹ ಸ್ಥಿತಿಯಲ್ಲಿ ಇಲ್ಲದೆ ತಲೆ ಮೇಲೆ ಕೈಯಿಟ್ಟುಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಯಿತು. ಒಂದು ವೇಳೆ ಅದೊಂದು ಉದ್ವಿಗ್ನ ಪರಿಸ್ಥಿತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂದ್ರೆ, ಕೇವಲ ಬಿಜೆಪಿಯವರು ಮಾತ್ರ ತರಾಟೆಗೆ ತೆಗೆದುಕೊಂಡಿಲ್ಲ, ಬಿಜೆಪಿಯವರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ತರಾಟೆಗೆ ತೆಗೆದುಕೊಂಡು ನಿಮ್ಮ ಹಿಂದೆ ಇರುವಂತಹ ಕೆಲವೊಬ್ಬ ವ್ಯಕ್ತಿಗಳಿಗೆ ಮಾತ್ರ ನೀವು ಕಾಮಗಾರಿಗಳನ್ನು ನೀಡುವುದು, ಅಭಿವೃದ್ಧಿ ಕೆಲಸವನ್ನು ಮಾಡುವುದು ಮಾಡುತ್ತಿರುವ ಹೊರತಾಗಿ ಸಂಪೂರ್ಣ ಕಾರ್ಯಕರ್ತರನ್ನು ಜೊತೆಗೆ ಕೊಂಡೊಯ್ಯುತ್ತಿಲ್ಲ ಎನ್ನುವಂತ ಮಾತಿನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದರು ಸರ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನೋಡಿ, ನಾವೇ ಓಟ್ ಹಾಕೋದು, ಕೊನೆಗೆ ನಾವೇ ಅವರನ್ನು ಬೈಯೋದು ಅಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಪ್ರಜ್ಞಾವಂತರನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಜ್ಞಾವಂತಿಕೆಯನ್ನು ಇಲ್ಲಿ ರೂಢಿಸ್ಕೊಳ್ಬೇಕಾಗಿದೆ, ಪ್ರಜ್ಞಾವಂತಿಕೆ ಬೆಳೆಸ್ಕೊಳ್ಬೇಕಾಗಿದೆ, ಪ್ರಜ್ಞಾವಂತರಾಗಬೇಕಾಗಿದೆ.